ಗ್ಯಾರಂಟಿ ಕಾರ್ಡ್ಗಳೇ ಕೈನಾಯಕರಿಗೆ ಮುಳುವಾಗುತ್ತಾ? ಉಚಿತ, ಖಚಿತ, ನಿಶ್ಚಿತ ಎಂದು 5 ಭರವಸೆಯನ್ನ ಕೊಟ್ಟಿದೆ ಕಾಂಗ್ರೆಸ್. ಇನ್ನು ಗೃಹ ಜ್ಯೋತಿಯಡಿ 200 ಯೂನಿಟ್ ವಿದ್ಯುತ್ ನೀಡೋದಾಗಿ ಭರವಸೆಯನ್ನ ಕೊಟ್ಟಿದೆ. ಈಗ ಕಾಂಗ್ರೆಸ್ನ ಭರವಸೆ ಮಂಡ್ಯದಲ್ಲಿ ಶುರುವಾಯಿತು, ಜನರ ಹೊಸ ವರಸೆ. ಎಸ್, ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡ್ಗಳೇ ಕೈ ನಾಯಕರಿಗೆ ಮುಳುವಾಗುತ್ತಾ ಅನ್ನೋ ಪ್ರಶ್ನೆ ಇದೀಗ ಮೂಡಿ ಬರ್ತಾ ಇರುವಂಥದ್ದು. ಯಾಕಂದ್ರೆ ಉಚಿತ, ಖಚಿತ, ನಿಶ್ಚಿತ ಅಂತ 5 ಭರವಸೆಗಳನ್ನು ಕೊಟ್ಟಿದೆ ಕಾಂಗ್ರೆಸ್. ಇನ್ನು ಇದರಲ್ಲಿ ಒಂದು ಗೃಹ ಜ್ಯೋತಿಯ ಅಡಿ 200 ಯೂನಿಟ್ ವಿದ್ಯುತ್ ಅನ್ನ ಫ್ರೀಯಾಗಿ ಕೊಡೋದಾಗಿ ಭರವಸೆಯನ್ನ ಕೊಟ್ಟಿದೆ. ಸೋ ಹೀಗಾಗಿ ಕಾಂಗ್ರೆಸ್ನ ಈ ಭರವಸೆ ಮಂಡ್ಯದಲ್ಲಿ ಶುರುವಾಗಿದೆ, ಜನರ ಹೊಸ ವರಸೆ ಅಂತಾನೆ ಹೇಳಬಹುದು. ಎಸ್, ಈಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಿಂದ ಅಡ್ಡಕತ್ತರಿಗೆ ಸಿಲುಕಿದೆ ಕೆಇಬಿ ಇಲಾಖೆ. ಮಂಡ್ಯದ ಹೊಸಹಳ್ಳಿಯಲ್ಲಿ ಮೀಟರ್ ಬೋರ್ಡ್ಗೆ ನಾಮಫಲಕವನ್ನ ಅಳವಡಿಕೆ ಮಾಡಲಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ನಾವು ಬಿಲ್ ಕಟ್ಟೋದಿಲ್ಲ ಅಂತ ಜನರು ಪಟ್ಟು ಹಿಡಿದು ಕೂತಿದ್ದಾರೆ. ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ, ಮಂಡ್ಯದ ಹೊಸಹಳ್ಳಿಯಲ್ಲಿ ಮೀಟರ್ ಬೋರ್ಡ್ಗೆ ನಾಮಫಲಕವನ್ನ ಅಳವಡಿಕೆ ಮಾಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಅಧಿಕಾರಕ್ಕೆ ಬಂದ್ರೆ ಎಲ್ಲವೂ ಫ್ರೀ ಅಂತ ಹೇಳಿದ್ರು. ಸೊ ನಾವು ಈಗ ಕರೆಂಟ್ ಬಿಲ್ ಅನ್ನ ಯಾವುದೇ ಕಾರಣಕ್ಕೂ ಕಟ್ಟೋದಿಲ್ಲ ಅಂತ ಜನರು ಬೀಗಿಪಟ್ಟನ್ನ ಹಿಡಿದಿದ್ದಾರೆ. 200 ಯೂನಿಟ್ ಒಳಗಡೆ ವಿದ್ಯುತ್ ಬಳಸುತ್ತಿದ್ದೇವೆ, ಹಾಗಾಗಿ ನಾವು ಬಿಲ್ ಪಾವತಿ ಮಾಡಲ್ಲ ಅಂತ ಜನರು ಇದೀಗ ಪಟ್ಟು ಹಿಡಿದಿದ್ದಾರೆ. ಇನ್ನು ಬಿಲ್ ನೀಡೋದಕ್ಕೆ ಬಂದ್ರೆ ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರ ಮನೆ ವಿಳಾಸ ನೀಡೋದಾಗಿ ಜನರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮಂಡ್ಯದ ಹೊಸಹಳ್ಳಿ ವೃತ್ತದಲ್ಲಿ ವಿನೂತನವಾಗಿ ನಾಮಫಲಕವನ್ನ ಅಳವಡಿಸಿದ್ದಾರೆ ಜನರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ರಾಘವೇಂದ್ರ, ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡ್ಗಳೇ ಈಗ ಕೈ ನಾಯಕರಿಗೆ ಮುಳುವಾಗ್ತಾ ಇದೆಯಾ ಅಂತ? ಸೊ ಇದೊಂದೇ ಪ್ರಕರಣ ಅಲ್ಲ, ನಾವು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನೆಕ್ಸ್ಟ್ ಡೇನೆ ನೋಡಬಹುದು. ಸೊ ಅಧಿಕಾರಕ್ಕೆ ಬಂದಿದ್ದಾಯ್ತಲ್ವಾ, ನಾವು ಯಾಕೆ ಕರೆಂಟ್ ಬಿಲ್ ಕಟ್ಟಬೇಕು ಅಂತ ರಾಜ್ಯಾದ್ಯಂತ ಜನರು ಕೂಡ ಹೇಳ್ತಾ ಇರುವಂಥದ್ದು. ಇನ್ನು ಮಂಡ್ಯದಲ್ಲಿ ನಾಮಫಲಕವನ್ನೇ ಅಳವಡಿಕೆ ಮಾಡಿದ್ದಾರೆ, ಏನಿದು, ಏನು ಹೇಳ್ತಿದ್ದಾರೆ ಜನರು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್? ಎಸ್ ಮಧು, ಏನು ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಪಕ್ಷ ನೀಡಿದಂತ ಏನು ಗ್ಯಾರಂಟಿ ಯೋಜನೆಗಳು ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತಿರುವಂತದ್ದು. ಯಾಕೆಂದ್ರೆ ಈಗಾಗಲೇ ಕೂಡ ಏನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮುನ್ನ ರಾಜ್ಯದ ಜನತೆಗೆ 5 ಯೋಜನೆಗಳನ್ನ ಜಾರಿ ಮಾಡ್ತೀನಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿತ್ತು. ಜೊತೆಗೆ ಗ್ಯಾರಂಟಿ ಕಾರ್ಡ್ಗಳನ್ನು ಕೂಡ ಹಂಚಿತ್ತು. ಅದರಲ್ಲಿ ಮುಖ್ಯವಾಗಿ ಏನು ಗೃಹ ಜ್ಯೋತಿ ಯೋಜನೆಯಡಿ ಪ್ರತಿ ಮನೆಯ 200 ಯೂನಿಟ್ಗಳಿಗೆ ಯಾವುದೇ ರೀತಿ ಬಿಲ್ ಕಟ್ಟಬೇಕಾಗಿಲ್ಲ, ಎಲ್ಲವೂ ಕೂಡ ಉಚಿತ ಅನ್ನೋ ಗ್ಯಾರಂಟಿಯನ್ನ ಕಾಂಗ್ರೆಸ್ ಪಕ್ಷ ನೀಡಿತ್ತು. ಅದರಂತೆ ಇದೀಗ ರಾಜ್ಯ ಚುನಾವಣೆ ಮುಗಿದು ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ಬಂದಿರೋದ್ರಿಂದ ರಾಜ್ಯದಲ್ಲಿ ಎಲ್ಲರೂ ಕೂಡ ಈಗ ಏನು ಕರೆಂಟ್ ಬಿಲ್ ಕಟ್ಟೋದಿಲ್ಲ, ಕರೆಂಟ್ ಉಚಿತ ಅನ್ನೋದು ಈಗ ಜನರ ಮನಸ್ಸಿನಲ್ಲಿ ಉಳ್ಕೊಂಡಿರುವಂಥದ್ದು. ಹಾಗಾಗಿ ಕೂಡ ರಾಜ್ಯದ ಹಲವೆಡೆ ಈ ರೀತಿಯಾಗಿ ನಾವು ಕರೆಂಟ್ ಬಿಲ್ ಅನ್ನು ಕಟ್ಟೋದಿಲ್ಲ ಅನ್ನೋ ಮಾತುಗಳು ಕೇಳಬರ್ತದೆ. ನಡುವೆ ಕೂಡ ಈಗ ಸಕ್ಕನಾಡು ಮಂಡ್ಯದಲ್ಲೂ ಕೂಡ ವಿನೂತನವಾಗಿ ಇಲ್ಲಿನ ಜನರು ಒಂದು ಪೋಸ್ಟ್ ಅನ್ನು ಅಂಟಿಸುವ ಮೂಲಕ ಕೆಇಬಿಗೆ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಯೋಜನೆಯನ್ನು ಜಾರಿ ಮಾಡಲೇಬೇಕು ಅಂತ ಹೇಳಿ ಈಗ ಒತ್ತಾಯವನ್ನ ಮಾಡ್ತಿರುವಂಥದ್ದು. ಅದರಲ್ಲೂ ಕೂಡ ಮಂಡ್ಯದ ಹೊಸಹಳ್ಳಿ ವೃತ್ತದಲ್ಲಿ ಏನೀಗ ಮೀಟರ್ ಬೋರ್ಡ್ಗೆ ಒಂದು ನೋಟಿಸ್ ಅನ್ನು ಅಂಟಿಸಿದ್ದಾರೆ, ನಾವು ಯಾರೂ ಕೂಡ ಕರೆಂಟ್ ಅನ್ನ ಕಟ್ಟೋದಿಲ್ಲ, ನಾವು ಕರೆಂಟ್ ಕಟ್ಟೋದಿಲ್ಲ ಅಂತ. ಯಾಕೆಂದ್ರೆ ಸರ್ಕಾರವೇ ನಮ್ಗೆ ಭರವಸೆಯನ್ನ ಕೊಟ್ಟಿತ್ತು, ಏನು ಕಾಂಗ್ರೆಸ್ ಪಕ್ಷ ಭರವಸೆ ಕೊಟ್ಟಂತೆ ಈಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಹಾಗಾಗಿ ನಾವು 200 ಯೂನಿಟ್ ಒಳಗಡೆನೆ ಕೂಡ ಏನು ಕರೆಂಟ್ ಅನ್ನ ಉರಿಸ್ತಿದೀವಿ, ಹಾಗಾಗಿ ನೀವು ನಮ್ಗೆ ಬಿಲ್ ಅನ್ನು ಕೊಡಬೇಡಿ, ಜೊತೆಗೆ ನಾವು ದುಡ್ಡನ್ನು ಕೊಟ್ಟಿಲ್ಲ ಅಂತ ಹೇಳಿ ಈಗ ಒಂದು ನೋಟಿಸ್ ಫಲಕವನ್ನು ಕೂಡ ಹಂಚಿದ್ರೆ. ಜೊತೆಗೆ ನೀವೇನಾದ್ರು ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ಏನು ನಮ್ಗೆ ಭರವಸೆ ಕೊಟ್ಟಂತಹ ಇದೀಗ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆಸಿ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಅವರನ್ನೇ ಹೋಗಿ ಕೇಳ್ಬೇಕು ಅಂತ ಹೇಳಿ ಈಗ ಒಂದು ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಈ ಯೋಜನೆ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಯಾಕೆಂದ್ರೆ ಈಗಾಗಲೇ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ಬಂದಿದೆ, ಜೊತೆಗೆ ಈಗಾಗಲೇ ಕೂಡ ಮೊದಲ ಅಧಿವೇಶನ ಕೂಡ ನಡೀತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಕೆಬಿ ಅವರಿಗೆ ಒಂದು ರೀತಿಯಾಗಿ ಈಗ ರಾಜ್ಯದ ಜನರನ್ನು ಯಾವ ರೀತಿಯಾಗಿ ನಾವು ಕರೆಂಟ್ ಬಿಲ್ ಅನ್ನು ಕಟ್ಟಿಸ್ಕೋಬೇಕು ಅನ್ನೋದು ಕೂಡ ತಲೆನವಾಗಿರುವಂತದ್ದು. ಈ ಹಿನ್ನೆಲೆ ಈಗ ಮುಂಜಾಗ್ರತೆ ಕ್ರಮವಾಗಿ ಕೂಡ ಈಗ ಆ ಒಂದು ಹೊಸಹಳ್ಳಿ ಗ್ರಾಮದ ವೃತ್ತದಲ್ಲಿರುವಂತಹ ಒಂದು ಅಂಗಡಿಗಳು ಮತ್ತು ಮನೆಗಳ ಮುಂದೆಗಳ ಈ ರೀತಿಯಾಗಿ ಮೀಟರ್ಗಳಿಗೆ ಒಂದು ರೀತಿಯ ಫಲಕವನ್ನು ಅಳವಡಿಸುವ ಮೂಲಕ ಒಂದು ರೀತಿಯಾಗಿ ವಿಭಿನ್ನವಾಗಿ ಸರ್ಕಾರದ ವಿರುದ್ಧ ಈ ಯೋಜನೆಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಈ ಯೋಜನೆಯನ್ನು ಸರ್ಕಾರ ಜಾರಿಗೆ ತರಲೇಬೇಕು ಅಂತ ಹೇಳಿ ಈಗ ಒತ್ತಾಯವನ್ನ ಮಾಡ್ತಿರುವಂತದ್ದು ಮಧು. ಎಸ್, ಥ್ಯಾಂಕ್ ಯು ರಾಘವೇಂದ್ರ, ನಿಮ್ಮೆಲ್ಲ ಡೀಟೇಲ್ಸ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.